श्री गुरुभ्यो नमः। हरिः ओम्। मनुष्यन जीवनदल्लि आत उन्नतियन्नु पडेयबेकादरे आत यावदे रीतियादंत साधनेयन्नु माडबेकादरे सुख संपत्तन्नु पडेयबेकादरे आतनिगे योग बेकु अंत हेळि नावु एनु ओळ्ळेयदादरू कूड अदक्के योग कारण अंत हेळि अंद्रे ओंदु ओळ्ळेय मनेयन्नु कट्टबेकादरू ननगोंदु ओळ्ळेय योग बेकु अंत हेळि हागे मदुवेगळल्लि ಉದ್ಯೋಗದಲ್ಲಿ ಆಸ್ತಿಗಳನ್ನು ಪಡ್ಕೊಳ್ಳುವಲ್ಲಿ ಯೋಗ ಇದ್ದರೆ ಆಗ್ತದೆ. ಯೋಗ ಇದ್ದರೆ ಒಳ್ಳೆ ಮನೆ ಕಟ್ಟಬಹುದು, ಯೋಗ ಇದ್ದರೆ ಚೆನ್ನಾಗಿರುವ ಗಂಡನೋ ಹೆಂಡತಿಯೋ ಸಿಗಬಹುದು. ಈ ರೀತಿಯಾದಂಥ ಮಾತುಗಳನ್ನು ನಾವು ದಿನನಿತ್ಯವೂ ಕೇಳ್ತೇವೆ. ಹಾಗಾಗಿ ಈ ಯೋಗ ಅಂತ ಹೇಳುವಂಥ ಶಬ್ದ ದಿನನಿತ್ಯವೂ ಪ್ರತಿ ಕ್ಷಣದಲ್ಲೂ ನಮ್ಮ ಬಾಯಿಯಿಂದ ಮನಸ್ಸಿನಿಂದ ಹೊರಹೊಮ್ಮುವಂಥ ಒಂದು ವಿಶೇಷವಾದಂತಹ ಶಬ್ದ ಮತ್ತು ಅದು ವಿಚಾರವಾಗಿರುತ್ತದೆ. ಹಾಗಾದರೆ ಇಂದು ಆ ಯೋಗದ ಬಗ್ಗೆ ನಾವು ಮಾತನಾಡುವುದಾದರೆ ಯೋಗ ಅಂತ ಹೇಳುವಂಥದ್ದಕ್ಕೆ ಒಂದು ಸೀಮಿತವಾದಂತಹ ಒಂದು ಚೌಕಟ್ಟು ಅಂತ ಹೇಳುವಂಥದ್ದಿಲ್ಲ. ಅದರ ಅರ್ಥ ಅಂತ ಹೇಳುವಂಥದ್ದು ಅದು ಬಹಳ ವ್ಯಾಪ್ತಿ ಉಳ್ಳದ್ದು, ವಿಶಾಲವಾದಂತಹ ಒಂದು ವಿಚಾರವುಳ್ಳದ್ದು ಆಗಿರುತ್ತದೆ. ಹಾಗಾದರೆ ಏನು ಹಾಗಾದರೆ ಯೋಗ ಅಂತ ಹೇಳಿದರೆ ಯೋಗ ಮಾತ್ರ ಅಲ್ಲ, ಯೋಗಗಳು ಅಂತ ನಾವು ಅದನ್ನು ಉಲ್ಲೇಖ ಮಾಡಬಹುದು. ಸಾಮಾನ್ಯವಾಗಿ ನಮ್ಮ ಪುರಾತನ ಕಾಲದ ಋಷಿ ಮಹರ್ಷಿಗಳು ತಮ್ಮ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಯೋಗ ಅಂತ ಹೇಳುವಂಥದ್ದೇ ಬಹಳ ಕಾರಣ. ಅವರ ಆನಂದ ಸಂತೋಷ ತೃಪ್ತಿಯ ಗುಟ್ಟು ಅಂತ ಹೇಳುವಂಥದ್ದು ಅದಕ್ಕೆ ಮೂಲ ಕಾರಣ ಯೋಗವಾಗಿದ್ದೆ. ಅಂದು ಅವರು ಮಾಡುತ್ತಿದ್ದಂತಹ ಯೋಗ ಇಂದಿಗೂ ಅದು ಮಹತ್ವವನ್ನು ಉಳಿಸಿಕೊಂಡಿದೆ. ಈಗಿನ ಕಾಲದಲ್ಲಿ ಆ ಯೋಗ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿ ಎಲ್ಲರೂ ದಿನನಿತ್ಯವೂ ಆಚರಿಸುವ ಒಂದು ಹಂತಕ್ಕೆ ಇಂದು ಮುಟ್ಟಿದೆ ಎಂಬುದು ಎಲ್ರಿಗೂ ತಿಳಿದಂತೆ. ಹಾಗಿರುವಂಕ ನಮ್ಮ ಜನಜೀವನ ಮತ್ತು ಕಾಲಮಾನಗಳು ಬದಲಾದಂತೆ ಯೋಗದ ಪರಿಕಲ್ಪನೆಯು ಕೂಡ ಅಲ್ಲಿ ಬದಲಾಗಿದೆ. ಹಿಂದೆ ಋಷಿ ಮುನಿಗಳು ಯಾವ ರೀತಿಯಾದಂಥ ಯೋಗವನ್ನು ಮಾಡುತ್ತಿದ್ದರು, ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು, ಆದರೆ ಈಗ ಕಾಲಕ್ಕೆ ತಕ್ಕಂತೆ ಅದು ಕೂಡ ಸ್ವಲ್ಪ ಬದಲಾದ ಹಾಗೆ ವ್ಯತ್ಯಾಸಗೊಂಡಿದೆ. ಹಾಗಾದರೆ ಅಂತಹ ಅಂದಿನ ಆ ಪತಂಜಲಿ ಯೋಗವು ಇಂದು ಕಾಲಕ್ಕೆ ತಕ್ಕಂತೆ ಎಂಬಂತೆ ಬದಲಾಗಿ ಅದು ಆಧುನಿಕ ರೂಪವನ್ನು ಪಡೆದಿದೆ. ಹಾಗೆ ಅಬಾಲ ವೃದ್ಧರೆಲ್ಲರೂ ಕೂಡ ಈಗ ಯೋಗಕ್ಕೆ ಆಕರ್ಷಿತರಾಗಿದ್ದಾರೆ. ಆ ಯೋಗವನ್ನು ಮಾಡುವಂತಹ ಒಂದು ಮಾನಸಿಕವಾದಂತಹ ಒಂದು ಸ್ಥಿತಿಯನ್ನು ತಲುಪಿದ್ದಾರೆ. ಹಾಗೆ ವೈದ್ಯರು ಕೂಡ ರೋಗಿಗಳಿಗೆ ಯೋಗಾಸನವನ್ನು ಮಾಡಿ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ದೇಹಕ್ಕೆ ಆರೋಗ್ಯವನ್ನು ತಂದುಕೊಡ್ತದೆ, ಈ ರೀತಿಯಾದಂಥ ಸಲಹೆಯನ್ನು ಕೊಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಯೋಗವೆಂದರೆ ಕೇವಲ ದೈಹಿಕವಾದಂಥ ವ್ಯಾಯಾಮಕ್ಕೆ ಮಾತ್ರ ಸೀಮಿತವಲ್ಲವೆಂಬುದು ಋಷಿಮುನಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಾವು ಯೋಗ ಅಂತ ಹೇಳಿದ ಕೂಡಲೇ ಒಂದು ಹಾಸಿಗೆಯನ್ನು ಹಾಸುವಂಥದ್ದು, ಒಂದು ಚಾಪೆಯನ್ನು ಹಾಸುವಂಥದ್ದು, ಅದರಲ್ಲಿ ಮಲಗಿಯೋ ಎದ್ದೋ ಬಿದ್ದೋ ಏನೋ ಅಂಗಾಸನವನ್ನು ಮಾಡುವಂಥದ್ದೇ ಯೋಗ ಅಂತ ಹೇಳುವಂಥದ್ದು ಪರಿಕಲ್ಪನೆ ಹೆಚ್ಚಿನ ಜನರ ಮನಸ್ಸಿನಲ್ಲಿ ಉಳಿದಿದೆ. ಅದು ಯೋಗ ಅಂತೇಳಿ ಅಂದರೆ ಅಲ್ಲಿ ಅಂಗಾಭ್ಯಾಸ ಅಂತ ಹೇಳುವಂಥದ್ದೇ ಯೋಗ ಅಂತ ಹೇಳುವಂಥದ್ದು ಸಾಮಾನ್ಯ ಜನರ ಅಭಿಪ್ರಾಯವಾಗಿದೆ. ಅದು ಕೇವಲ ಒಂದಂಶ ಮಾತ್ರ ಹೊರತು ಸಂಪೂರ್ಣವಾಗಿ ಯೋಗ ಅಂತ ಹೇಳುವಂಥದ್ದು ಅಂಗ ಸಾಧನೆಯಲ್ಲ. ಹಾಗಾದರೆ ಏನು? ಪೂರ್ಣ ಯೋಗವು ಕೇವಲ ಕೋಣೆಯಲ್ಲಿ ಕುಳಿತು ಮಾಡುವ ಯೋಗವಲ್ಲ. ಹೊರಗೆ ಬಂದು ಜೀವನ ಪೂರ್ತಿ ನಿತ್ಯ ಕರ್ಮಗಳೊಂದಿಗೆ ಮಾಡುವ ಸಕ್ರಿಯ ಯೋಗ ಅಂತೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯನ ನಡೆ ನುಡಿ ಆಚಾರ ವಿಚಾರ ಇವೆಲ್ಲವೂ ಕೂಡ ಯೋಗವಾಗಬೇಕು. ಆ ಯೋಗ ಅಂತೇಳುವಂಥದ್ದು ಅವುಗಳಲ್ಲಿಯೂ ಹಾಸುಹೊಕ್ಕಾಗಿ ಇರಬೇಕು, ಮಾತಲ್ಲೂ ಆ ಯೋಗ ಇರಬೇಕು. ಅಂದರೆ ಹಾಗಾದರೆ ಇದು ಹೇಗಾಗ್ತದೆ, ಇದರ ವಿಚಾರ ಏನು ಎಂಬುದು ನಾವು ತಿಳಿದುಕೊಳ್ಳುವುದಾದರೆ ಯೋಗಸ್ತು ಕರ್ಮಶು ಕೌಶಲಂ. ಅಂದರೆ ಒಬ್ಬ ಚೆನ್ನಾಗಿ ಅಡಿಗೆ ಮಾಡುವಂತಹ ಒಬ್ಬ ಅಡಿಗೆ ಭಟ್ರು ಕುಡಿಯುತ್ತಿರುವಂತಹ ಸಾರಿನ ಪಾತ್ರೆಯನ್ನು ಬರೀ ಕೈಯಲ್ಲಿ ಎತ್ತಿ ಕೆಳಕ್ಕೆ ಇಡುವಂಥದ್ದು ಅದೊಂದು ರೀತಿಯಾದಂಥ ಯೋಗ. ಅದಕ್ಕೆ ಹೇಳುವಂಥದ್ದು ಯೋಗಸ್ತು ಕರ್ಮಸು ಕೌಶಲ್ಯಂ ಅಂತ. ಅಂದರೆ ಕಲಾತ್ಮಕವಾಗಿ ಕುಶಲತೆಯಿಂದ ಸೊಗಸಾಗಿ ಮಾಡುವ ಯಾವುದೇ ಕರ್ಮವೂ ಕೂಡ, ನಾನು ಈಗ ಒಂದು ಉದಾಹರಣೆಯನ್ನು ಮಾಡಿದುಕೊಟ್ಟದ್ದು, ಆದರೆ ಯಾವುದೇ ಕರ್ಮವೂ ಕೂಡ ಅದು ಯೋಗವಾಗುತ್ತದೆ. ಅಲ್ಲಿ ಒಂದು ರೀತಿಯಾದಂತಹ ಕುಶಲತೆ ಇರಬೇಕು ಮತ್ತು ಅದು ಕಲಾತ್ಮಕವಾಗಿರಬೇಕು, ಸೊಗಸಾಗಿ ಇರಬೇಕು. ಆಗ ಅದು ಆ ಎಲ್ಲವೂ ಸೇರಿದಾಗ ಅದು ಒಂದು ಯೋಗ ಅನಿಸಿಕೊಳ್ಳುತ್ತದೆ. ಮಾಡುವ ಕೆಲಸ ನಮಗೂ ಭಾರ ಆಗಬಾರದು.
ನಾವೊಂದು ಯಾವುದೇ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಯಾವುದೋ ಒಂದು ಕಂಪನಿಯಲ್ಲಿ ಅಥವಾ ಇನ್ನು ಕಡೆಯಲ್ಲಿ ಯಾವುದೋ ಕೃಷಿಯೂ ಇರ್ಬೋದು, ಯಾವುದೋ ಉದ್ಯೋಗ ಮಾಡ್ತೇವೆ. ಅದು ನಮಗೆ ಭಾರ ಅಂತ ಅನಿಸಬಾರ್ದು. ಭಾರ ಅಂದ್ರೆ ಏನು? ಅದು ಕಷ್ಟ ಅಂತ ಅನ್ನಿಸಬಾರ್ದು. ದಿನನಿತ್ಯವೂ ನಾವು ಕೆಲಸಕ್ಕೆ ಹೋದ ಅಯ್ಯೋ ಯಾರಿಗೆ ಬೇಕು ಅಂತ. ಈಗ ನಮ್ಮ ಹೆಚ್ಚಿನ ಜನರಲ್ಲಿದೆ, ನಾವು ಮಾಡುವ ಉದ್ಯೋಗದ ಬಗ್ಗೆ ಜನರಿಗೆ ಸಂತೋಷ ಅಂತ ಹೇಳುವಂಥದ್ದೇ ಇಲ್ಲ. ಅವನು ವೈದ್ಯನಾಗಿರಲಿ ಅಥವಾ ವಕೀಲ ವೃತ್ತಿಯನ್ನು ಮಾಡ್ತಾ ಇರಲಿ, ಇನ್ನು ಯಾವುದೇ ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ಅವನಿಗೆ ಅದರಲ್ಲಿ ಸಮಾಧಾನ ಅಂತ ಹೇಳುವಂಥದ್ದು ಇಲ್ಲ. ಅವನು ಹೇಳುವಂಥದ್ದು, ಅಯ್ಯೋ ನನ್ನ ಉದ್ಯೋಗ ನನ್ನ ಮಗನಿಗೆ ಬೇಡಪ್ಪ. ನೀವು ಯಾರ ಬಾಯಲ್ಲೂ ಕೇಳಿ ಅದನ್ನೇ ಹೇಳುವಂಥದ್ದು. ಹಾಗಾದರೆ ಇಲ್ಲಿ ಹೇಳುವಂಥದ್ದು, ನಾವು ಮಾಡುವ ಕೆಲಸ ಅದು ನಮಗೆ ಭಾರ ಅಂತ ಅನ್ನಿಸಬಾರ್ದು, ಕಷ್ಟ ಅಂತ ಅನ್ನಿಸಬಾರ್ದು, ಅದು ಬಂಧನಕಾರಿಯೂ ಆಗಬಾರ್ದು, ನಮ್ಮನ್ನು ಬಂಧಿಸಲ್ಪಡಬಾರ್ದು. ಯಾಕಂದರೆ ಬಂಧನ ಅಂದರೆ ಏನು? ಆ ಒಂದು ಉದ್ಯೋಗ ಅಥವಾ ಆ ಕಾರ್ಯವನ್ನು ಬಿಟ್ಟು ಇತರ ಕಡೆಗೆ ಯಾವುದೇ ರೀತಿಯ ಗಮನ ಕೊಡಲಿಕ್ಕೆ ಆಗದಿರುವಂಥದ್ದು ಅದು ಬಂಧನ. ಹಾಗಾಗಿ ಅದು ಬಂಧನಕ್ಕೂ ಒಳಪಡಬಾರ್ದು ಮತ್ತು ನಮಗೂ ಪರರು ಒಳಿತಿಗಾಗಿ ಅದು ಆಗಿರಬೇಕು. ನಾವು ಮಾಡುವ ಕೆಲಸ ನಮಗೂ ಅದರಿಂದ ಏನಾದರೂ ಪ್ರಯೋಜನ ಸಿಗಬೇಕು, ನಮ್ಮಿಂದ ಇನ್ನೊಬ್ಬರಿಗೂ ಅದರಿಂದ ಪ್ರಯೋಜನ ಮಾಡಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡಲಿ ನಮಗೂ ಪ್ರಯೋಜನ ಬರಬೇಕು, ಅದರಿಂದ ಇನ್ನೊಬ್ಬರಿಗೂ ಪ್ರಯೋಜನ ಬರಬೇಕು. ಕೇವಲ ನಮಗಾಗಿ ಮಾಡುವಂಥದ್ದು ಅದು ಶ್ರೇಷ್ಠ ಅಲ್ಲ. ಅದರಲ್ಲಿ ಎಷ್ಟೇ ರೀತಿಯಾದಂಥ ಸಂಪಾದನೆ ಬರಲಿ ಅದು ಶ್ರೇಯಸ್ಸಲ್ಲ, ಅದು ಯೋಗ ಅಂತ ಅನ್ನಿಸಿಕೊಡುವುದಿಲ್ಲ. ಹಾಗಾದರೆ ಕರ್ಮಯೋಗದಲ್ಲಿ ಒಂದು ಮಾತು ಬರ್ತದೆ, ಏನು? ನೀನು ತಿನ್ನುವ ಪ್ರತಿಯೊಂದು ತುತ್ತು ಕೂಡ ಅದು ಇನ್ನಾರದೋ ಆಗಿರುತ್ತದೆ. ಯಾಕೆ ಆ ಮಾತನ್ನು ಹೇಳ್ತಾರೆ? ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿರಲಿ ಅಥವಾ ಒಬ್ಬ ಒಳ್ಳೆಯ ನ್ಯಾಯಾಧೀಶನಾಗಿರಲಿ ಅಥವಾ ಮಂತ್ರಿ ಪದವಿಯನ್ನು ಪಡೆದವನಾಗಿರಲಿ, ರಾಷ್ಟ್ರಪತಿಯಾಗಲಿ ಪ್ರಧಾನಮಂತ್ರಿ ಆಗಲಿ, ಅವನು ಕುಳಿತು ಕಾರ್ಯನಿರ್ವಹಿಸುವಂಥ ಸ್ಥಳ ಅದು ಇನ್ನಾರದೋ ಆಗಿರುತ್ತದೆ. ಇನ್ನಾರದೋ ಉದ್ಯೋಗವನ್ನು ಆತ ಕಸಿದುಕೊಂಡು ಅಲ್ಲಿ ಕುಳಿತದ್ದು ಅಂತ ಕರ್ಮಯೋಗ ಹೇಳುತ್ತದೆ. ಯಾಕೆ ಅದು ಹೇಳುತ್ತದೆ ಅಂದರೆ, ನೀನಲ್ಲದಿದ್ದರೆ ಅದು ಇನ್ನೊಬ್ಬ ಬಂದು ಕುಳಿತು ಅಲ್ಲಿ ಕಾರ್ಯಭಾರವನ್ನು ಮಾಡುವಂಥ ಸ್ಥಳ ಆಗಿರ್ತದೆ. ಹಾಗಾದರೆ ಅದರ ಅರ್ಥ ನಾವು ಅಂಥ ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸಬಾರದೆಂಬುದಲ್ಲ. ಅದರ ಸೂಕ್ಷ್ಮವಾದಂಥ ಒಳ ಅರ್ಥ ಏನಂದರೆ, ನಾವು ಅಂತಹ ಸ್ಥಾನದಲ್ಲಿ ಕುಳಿತಾಗ ಅದರ ಸ್ಥಾನಕ್ಕೆ ನಾವು ನ್ಯಾಯವನ್ನು ಒದಗಿಸಿಕೊಡಬೇಕು. ನಾವು ಯಾಕಾಗಿ ಆ ಕಾರ್ಯಕ್ಕೆ ಕುಳಿತಿದ್ದೇವೆ, ಏನು ನಮ್ಮ ಕರ್ತವ್ಯವಾಗಿರುತ್ತದೆ, ಆ ಕರ್ತವ್ಯವನ್ನು ಸಂಪೂರ್ಣವಾಗಿ ಅಲ್ಲಿ ಮಾಡುವಂಥದ್ದು. ಸರ್ಕಾರಿ ಅಧಿಕಾರಿಯಾಗಿದ್ದರೆ ಆ ಕಾರ್ಯವನ್ನು ಮಾಡುವುದಕ್ಕೆ ಸರ್ಕಾರ ಅವನಿಗೆ ಬೇಕಾದಂತಹ ಒಂದು ಸಂಬಳವನ್ನು ಏನೋ ಕೊಡ್ತದೆ ಅವನ ಉದ್ಯೋಗಕ್ಕೆ. ಆದರೆ ಅವನು ಮತ್ತೆ ಪುನಃ ಜನರಿಂದ ಸುಲಿಗೆಯನ್ನು ಮಾಡುವಂಥದ್ದು, ಲಂಚವನ್ನು ಸ್ವೀಕಾರ ಮಾಡುವಂಥದ್ದು, ಇದು ಮಹಾ ಅಪರಾಧ. ಹಾಗಾಗಿ ಅದಕ್ಕೆ ಕರ್ಮಯೋಗ ಹೇಳುವಂಥದ್ದು, ಇನ್ನಾರೋದನ್ನು ತುತ್ತನ್ನು ನೀನು ಕಸಿದುಕೊಂಡು ಕುಳಿತಿದ್ದಿ ಅಂತ, ಅದು ತಪ್ಪು ಅಂತೇಳಿ. ಹಾಗಾಗಿ ಕುಳಿತ ಮೇಲೆ ಅದಕ್ಕೆ ಸಂಪೂರ್ಣವಾದಂಥ ನ್ಯಾಯವನ್ನು ದೊರಕಿಸಿಕೊಳ್ಳುವಂಥದ್ದು ಅವನ ಕರ್ತವ್ಯವಾಗಿದೆ. ಅದೇ ಯೋಗಸ್ತು ಕರ್ಮಶ ಕೌಶಲಂ ಅಂತ, ಕರ್ಮಸು ಕೌಶಲಂ ಅಂತ ಹೇಳುವಂಥದ್ದಕ್ಕೆ ಅದೇ ವ್ಯಾಖ್ಯಾನವನ್ನು ಕೊಡುವಂಥದ್ದು. ಇವೆಲ್ಲವೂ ಶ್ರೇಷ್ಠವಾದಂತಹ ಜ್ಞಾನ ಯೋಗವೆನಿಸಿಕೊಳ್ಳುತ್ತದೆ. ಯಾಕಂದರೆ ಈ ವಿಚಾರವನ್ನು ತಿಳ್ಕೊಳ್ಬೇಕು, ಇದು ಬಹಳ ಮುಖ್ಯವಾದಂಥ ವಿಚಾರ. ನಾವು ಉದ್ಯೋಗ ಮಾಡ್ತೇವೆ, ನಾವು ಸಂಪಾದನೆ ಮಾಡ್ತೇವೆ, ಗೌರವವನ್ನು ಪಡೆಯುವಂಥದ್ದು ಅಂತ ಹೇಳುವಂಥದ್ದು ಮುಖ್ಯ ಅಲ್ಲವೇ ಅಲ್ಲ. ನಾವು ಅಲ್ಲಿ ಕುಳಿತು ಜನರಿಗೆ ಎಷ್ಟು ಒಳ್ಳೆಯದು ಮಾಡಿದ್ದೇವೆ, ಇತರರಿಗೆ ಏನು ಒಳ್ಳೆಯದು ಮಾಡಿದ್ದೇವೆ ಅಂತ ಹೇಳುವಂಥದ್ದೇ ಅದು ಮುಖ್ಯವಾಗ್ತದೆ. ಆ ಜ್ಞಾನವನ್ನು ತಿಳಿದುಕೊಳ್ಳುವಂಥದ್ದೇ ಅದು ಜ್ಞಾನ ಯೋಗವಾಗುತ್ತದೆ. ಹಾಗಾಗಿ ಅದನ್ನು ನಾವು ಅರಿತುಕೊಂಡು ಕಾರ್ಯವನ್ನು ಮಾಡಬೇಕು. ಹಾಗೆ ಈ ಯೋಗದಲ್ಲಿ ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಒಂದು ಎಂಬುದಾಗಿ ಸುಮಾರು 8 ಬಗೆಯ ಯೋಗಗಳಿವೆ. ಇದರಲ್ಲಿ ಆಸನಗಳು ಕೇವಲ ಒಂದು ಮಾತ್ರ. ಆಸನಗಳಂದರೆ ನಾವು ದೈಹಿಕವಾಗಿ ಕೈ ಕಾಲು ಎತ್ತುವಂಥದ್ದು, ಯೋಗ ಮಾಡುವಂಥದ್ದು, ಯೋಗ ಆಸನವನ್ನು ಮಾಡುವಂಥದ್ದು ಇದರಲ್ಲಿ ಒಂದು ಭಾಗ ಮಾತ್ರವಾಗಿರುತ್ತದೆ. ನ್ಯಾಯವಾದ ಮುಖ್ಯ ಉದ್ದೇಶ ದೇಹವನ್ನು ಸದೃಢವಾಗಿಸುವಂಥದ್ದು. ಅಂದರೆ ಮುಖ್ಯವಾಗಿ ನ್ಯಾಯವಾಗಿ ನಾವು ಏನು ಕೆಲಸ ಮಾಡ್ತೇವೆ, ವ್ಯಾಯಾಮ ಮಾಡ್ತೇವೆ, ಇದು ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ. ಹಾಗೆ ಯೋಗಾಸನದ ಅದು ಮುಖ್ಯ ಉದ್ದೇಶ. ಹಾಗೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಈ ಯೋಗಾಸನದಲ್ಲಿ ಸಾಧ್ಯ ಉಂಟು. ಇದು ಎರಡು ರೀತಿಯಾದಂಥ ಪ್ರಯೋಜನ. ಹಾಗೆ ಯಾವಾಗ ನಾವು ಯೋಗಶಾಸ್ತ್ರ ಹೇಳಿದಂತೆ ಯೋಗಾಸನವನ್ನು ಮಾಡುತ್ತೇವೆಯೋ ಆಗ ನಮ್ಮ ಮನಸ್ಸು ಸ್ಥಿರವಾಗಿ ಪ್ರಶಾಂತವಾಗುತ್ತದೆ. ಇದು ಒಳ್ಳೆಯ ರೀತಿಯಾದಂಥ ಯೋಗ ಅಭ್ಯಾಸ ಮಾಡುವವರಿಗೆ ಅನುಭವಕ್ಕೆ ಬಂದಿರಬಹುದು. ದೇಹವನ್ನು ಅಗತ್ಯಕ್ಕೆ ತಕ್ಕಂತೆ
ನಾವು ಬಳಸಬಹುದು. ಒಳ್ಳೆಯ ಯೋಗಾಸನವನ್ನು ಮಾಡುವವನಿಗೆ ಅವನ ದೇಹವನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸಬಹುದು. ಇಲ್ಲದಿದ್ದರೆ ಒಂದು ವಯಸ್ಸಾಗ್ತಾ ಬರ್ತಾಗ ಕೂತ್ಲಿಕ್ಕಾಗುವುದಿಲ್ಲ, ನಿಲ್ಲಿಕ್ಕಾಗುವುದಿಲ್ಲ, ನಡಿಲಿಕ್ಕಾಗುವುದಿಲ್ಲ ಅಂತ. ಆದರೆ ಈ ಯೋಗಾಸನವನ್ನು ಮಾಡುವುದರಿಂದ ಆ ಸಮಸ್ಯೆಯನ್ನು ಬಹಳಷ್ಟು ವರ್ಷ ಮುಂದಕ್ಕೆ ತಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದು ಯೋಗಾಸನದಿಂದ ಆಗುವಂಥ ಪ್ರಯೋಜನ. ಹಾಗೆ ಭಗವಂತನ ಸ್ವರೂಪವನ್ನು ತಿಳಿದು ಸದಾ ಈಶ್ವರನ ಧ್ಯಾನದಲ್ಲಿ ತೊಡಗುವುದು, ಅದಕ್ಕೆ ನಾವು ಭಕ್ತಿ ಯೋಗ ಅಂತ ಹೇಳುತ್ತೇವೆ. ಅದು ದೇಹವನ್ನು ಸುಸ್ಥಿತಿಯಲ್ಲಿಡಲಿಕ್ಕೆ ಮಾಡುವಂಥ ಯೋಗ. ಆದರೆ ಭಕ್ತಿ ಯೋಗ ಅಂದರೆ ಏನು? ಭಗವಂತನ ನಿಜಸ್ಥಿತಿಯನ್ನು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳುವಂಥದ್ದೇ ಬಹಳ ದೊಡ್ಡ ಯೋಗ, ಅದೇ ಭಕ್ತಿ ಯೋಗ ಅಂತ ಎನಿಸುತ್ತದೆ. ಹಾಗೆ ಭಗವಂತನ ಸತ್ಯ ಸ್ವರೂಪವನ್ನು ಅರಿಯುವುದು ಅದು ಜ್ಞಾನ ಯೋಗ ಅಂತ ಆಗ್ತದೆ. ಹಾಗಾದರೆ ಯಾರೋ ಒಂದು ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ತೇವೆ ಕೈ ಮುಗಿದು ಬರ್ತೇವೆ, ಅದು ಜ್ಞಾನ ಆಗುವುದಿಲ್ಲ. ಆದರೆ ಭಗವಂತನ ಸತ್ಯ ಸ್ವರೂಪವನ್ನು ಪ್ರಾಮಾಣಿಕವಾಗಿ ತಿಳಿದುಕೊಳ್ಳುವಂಥದ್ದು ಕೂಡ ಅದು ಜ್ಞಾನ ಯೋಗ ಅಂತ ಆಗ್ತದೆ. ಹಾಗಾದರೆ ಜ್ಞಾನದ ಯೋಗಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದರೆ, ಅಲ್ಲಿ ನಾವು ಕೊಡುವಂಥದ್ದೇನೆಂದರೆ, ದುಃಖದ ಮೂಲವನ್ನು ಹುಡುಕುವುದಕ್ಕಾಗಿ ಸಕಲ ತ್ಯಾಗವನ್ನು ಮಾಡಿ ಬೋಧಿವೃಕ್ಷದ ಅಡಿಯಲ್ಲಿ ಕುಳಿತು ಧ್ಯಾನಾಸಕ್ತನಾಗಿ ಅಲ್ಲಿ ಭಗವಂತನನ್ನು ತಿಳಿದಂಥದ್ದು, ಅಲ್ಲಿ ಆತನಿಗೆ ಹೊಳೆದಂತಹ ಸತ್ಯವು ಅದೇ ಬುದ್ಧ ಆದದ್ದು, ಅವನಲ್ಲಿಂದ ನಂತರ ಬುದ್ಧನಾದದ್ದು, ಅದು ಕೂಡ ಅದು ಜ್ಞಾನಯೋಗ ಅಂತ ಅನಿಸಿಕೊಳ್ತದೆ. ಬುದ್ಧನದ್ದು ಅದು ಜ್ಞಾನಯೋಗ. ಹಾಗೆ ಕ್ರಿಯಾ ವಿಕಾಸ ಯೋಗ, ಕ್ರಿಯಾ ವಿಕಾಸ ಯೋಗ ಅಂತ ಹೇಳುವಂಥದ್ದಿದೆ. ಅಂದರೆ ನಮ್ಮ ಕೈಗಳಿರುವುದು ಕೇವಲ ಉಣ್ಣಲಿಕ್ಕೆ ಮಾತ್ರ ಅಲ್ಲ. ಕೆಲವರಿಗೆ ಅನಿಸ್ತದೆ ನಮ್ಮ ಕೈ ಕೊಟ್ಟದ್ದು ದೇವರು ಉಂಟ ಮಾಡಲಿಕ್ಕೆ ಮಾತ್ರ ಅಂತ. ಆದರೆ ಉಣ್ಣಲಿಕ್ಕಲ್ಲ, ಬೆಳೆಸಲು ಕೂಡ. ಏನು ಬೆಳೆಸಬಹುದು? ಮನುಷ್ಯ ಬೇಡಿ ತಿನ್ನಬಾರ್ದು ಕೈಯಂಟು ಅಂತೇಳಿ. ಅಯ್ಯೋ ಧರ್ಮ ಕೊಡಿ ಅಂತೇಳಿ ಕೈಯನ್ನು ಯಾವತ್ತೂ ಕೂಡ ಮನುಷ್ಯನಾದವನು ಬೇಡಿ ತಿನ್ನಬಾರದು. ದುಡಿದು ತಿನ್ನಬೇಕು. ಕೈಗಳಿರುವಂಥದ್ದು ದುಡಿಲಿಕ್ಕಾಗಿ ಅದನ್ನು ನಾವು ಚೆನ್ನಾಗಿ ಬಳಸಬೇಕು. ಕೈಗಳಲ್ಲಿರುವ ಶಕ್ತಿ ಅಪೂರ್ವವಾದದ್ದು, ಆ ಶಕ್ತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಬಡತನವೆಂಬುದು ಪ್ರಪಂಚದಲ್ಲಿ ಯಾರ ಬಳಿಯೂ ಸುಳಿಲಿಕ್ಕೆ ಸಾಧ್ಯವಿಲ್ಲ. ಪ್ರಾಮಾಣಿಕವಾಗಿ ಆತ ದುಡಿಮೆ ಮಾಡುವ ಮನಸ್ಸು ಬೇಕು ಅಷ್ಟೇ. ಹಾಗಾದರೆ ಕಠಿಣ ಹಲ್ಲುಗಳು ಕೂಡ ಕಲಾಕುಸುಮವಾಗಿ ಆ ದುಡಿಯುವ ಕೈಗಳಲ್ಲಿ ಅರಳಲಿಕ್ಕೆ ಸಾಧ್ಯ ಉಂಟು. ಕಠಿಣವಾದಂಥ ಕೈಗಳನ್ನು ಕೂಡ ಆತ ಅರಳಿಸಿ ಆತ ಎಂತೆಂತಹ ಶಿಲ್ಪಿಗಳನ್ನು ಮಾಡ್ತಾನೆ. ಹಾಗೆ ಉದ್ಯೋಗದಲ್ಲೂ ಕೂಡ ಅಷ್ಟೇ. ಆತ ಯಾವುದೇ ಕಷ್ಟ ಅಂತ ಎಣಿಸದೆ, ಅದು ಬಂಧನಕ್ಕೆ ಒಳಪಡದೆ, ತಾನು ಮಾಡುವ ದುಡಿಮೆಯಲ್ಲಿ ಸಂತೋಷವನ್ನು ಪಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಾಗ ಆ ಕೈಗಳಿಂದ ಅತ್ಯಮೂಲ್ಯವಾದಂತಹ ಶಕ್ತಿ ಅಂತೇಳುವಂಥದ್ದು ಉದ್ಭವವಾಗುತ್ತದೆ. ಹಾಗಾಗಿ ಹೀಗೆ ಕೈ ಬೆರಳುಗಳಲ್ಲಿರುವ ಶಕ್ತಿಯ ವಿಕಾಸವೇ ಕ್ರಿಯಾ ವಿಕಾಸ ಯೋಗ. ಪ್ರತಿಯೊಂದು ಕಠಿಣ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳೊಂದಿಗೆ ದೇವರಿದ್ದಾರೆ. ನಾವು ಎಣಿಸಬಹುದು ನನಗೆ ಕೆಲಸ ಕಷ್ಟ ಆಗ್ತಾ ಉಂಟು ಅಂತ. ನಾವು ಪ್ರಾಮಾಣಿಕವಾಗಿ ಮಾಡಬೇಕು, ಆಗ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆ ದುಡಿಯುವ ಕೈಗಳೊಂದಿಗೆ ದೇವರಿದ್ದಾನೆ, ನಮಗೆ ಮಾತ್ರ ಗೊತ್ತಾಗುವುದಿಲ್ಲ. ದೇವರಿದ್ದಾನೆಂದರೆ ನಾವು ಆ ಕಡೆ ಈ ಕಡೆ ನೋಡ್ತೇವೆ ಅಲ್ಲಿ ನಮ್ಮ ಜೊತೆಯಲ್ಲಿದ್ದಾನೆ, ಹಾಗಲ್ಲ. ಆತನಿಗೆ ದೇವನು ಅಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಅದು ಆ ಕ್ಷಣ ಅಲ್ಲದಿದ್ದರೆ ಇನ್ನೆಂದಾದರೂ ಅದರಿಂದ ಆತ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ದೇವರಿಗೆ ದುಡಿಯುವ ಕೈಗಳೆಂದರೆ ಬಹಳ ಪ್ರೀತಿ. ಭಗವಂತ ಕೇವಲ ಪುಷ್ಪ ಪುತ್ರ ಅಥವಾ ಹಣ್ಣು ಹಂಪಲು ದುಡ್ಡು ಇದೆಲ್ಲ ಕೊಟ್ಟು ಅವನನ್ನು ಪೂಜಿಸಿದರೆ ಅವನು ತೃಪ್ತಿ ಪಡುವಂಥದ್ದಲ್ಲ. ಭಗವಂತ ಯಾವತ್ತು ತೃಪ್ತಿ ಪಡುವಂಥದ್ದು ಆತನ ಕಾಯಕದಿಂದ. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿ ಹಿಂದೆ ಹೇಳಿರುವಂಥದ್ದು. ಹಾಗಿರುವಂತಹ ಸಂದರ್ಭದಲ್ಲಿ ವಿಕಾಸವೇ ಕ್ರಿಯಾ ವಿಕಾಸ ಯೋಗ. ಪ್ರತಿಯೊಂದು ಕಠಿಣ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳೊಂದಿಗೆ ದೇವರು ಖಂಡಿತವಾಗಿಯೂ ಇದ್ದಾನೆಂಬುದನ್ನು ನಾವು ಅರಿತುಕೊಳ್ಬೇಕು. ದುಡಿಮೆ ಎಂದರೆ ಅದರಲ್ಲಿ ಎರಡು ವಿಭಾಗ. ನಾವು ಎರಡು ವಿಧದ ದುಡಿಮೆಯನ್ನು ಕಾಣ್ತೇವೆ. ಏನು ಅಂದರೆ, ಒಂದನೇದಾಗಿ ಒಂದು ಸ್ವಹಿತಕ್ಕಾಗಿ ದುಡಿಯುವಂಥದ್ದು, ಮತ್ತೊಂದು ಆನಂದಕ್ಕಾಗಿ ದುಡಿಯುವಂಥದ್ದು. ಹಾಗಾದರೆ ನಮ್ಮ ಸ್ವಾರ್ಥಕ್ಕಾಗಿ ದುಡಿಯುವಂಥದ್ದು ಒಂದು ವಿಭಾಗ, ಆದರೆ ಇನ್ನು ಆನಂದಕ್ಕಾಗಿ. ಯಾಕಂದರೆ ನಾವು ಮಾಡುವ ಕೆಲಸದಿಂದ ಪ್ರತಿಯೊಬ್ಬನಿಗೂ ತೃಪ್ತಿಯಾದಾಗ ಅದರಿಂದ ತೃಪ್ತಿಯನ್ನು ಪಡೆಯುವಂಥದ್ದು, ನಮಗೆ ತೃಪ್ತಿಯಾಗುವಂಥದ್ದಲ್ಲ. ಹಾಗಾಗಿ ಬೀಜ ವಿಕಾಸಗೊಂಡಾಗ ಅದು ವೃಕ್ಷಯೋಗವಾಗುತ್ತದೆ. ಹಾಗೆ ಬುದ್ಧಿ ವಿಕಾಸಗೊಂಡಾಗ ಅಲ್ಲಿ ಜ್ಞಾನ ವಿಕಾಸಗೊಳ್ತದೆ. ಯಾಕಂದರೆ ನಾವು ಯತಿಗಳಲ್ಲಿ ಯತಿಶ್ರೇಷ್ಠರೆನಿಸಿಕೊಂಡಂಥ ಶಂಕರಾಚಾರ್ಯರನ್ನು ನಾವು ಇಲ್ಲಿ ಉದಾಹರಿಸಬಹುದು. ಯಾಕಂದರೆ ಯತಿಗಳಲ್ಲೇ ಅವರು ಶ್ರೇಷ್ಠರಾದವರು. ಇಂದು ಒಂದು ಈ ಸನಾತನ ಧರ್ಮ ಅಂತೇಳುವಂಥದ್ದು ಉಳಿಬೇಕಾಗಿದ್ದರೆ, ಇಂದು ನಾವು ಏನಾದರೂ ಆ ಸನಾತನ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಶಂಕರಾಚಾರ್ಯರ ಕೊಡುಗೆ ಅಂತೇಳುವಂಥದ್ದು ಅದು ಬಹಳ ವಿಶೇಷವಾದದ್ದು. ಅವರದ್ದು ನಿಜವಾಗಿಯೂ ಜ್ಞಾನಯೋಗ ಅಂತ ಅನ್ನಿಸಿಕೊಳ್ತದೆ. ಹಾಗಾಗಿ ಭಾವಶಕ್ತಿಯು ವಿಕಾಸಗೊಂಡಾಗ ಭಕ್ತ ಅಲ್ಲಿ
ಭಕ್ತನಾಗ್ತಾನೆ. ಅದು ಭಕ್ತಿ ಯೋಗ. ಪ್ರಹ್ಲಾದ ಅಂತೇಳೋ ಇದ್ದ ಹಿರಣ್ಯಕಶಿಪುವಿನ ಮಗ, ಅವನನ್ನು ಶಿಖರದಿಂದ ಕೆಳಕ್ಕೆ ದೂಡಿಸಿದ್ರು, ವಿಷವನ್ನು ಕೊಟ್ಟರು ಕೂಡ, ಆನೆಯ ಕಾಲಿನಿಂದ ತುಳಿಸಿದ್ರೂ ಕೂಡ ಅವನಿಗೆ ಅಲ್ಲಿ ಏನೂ ಆಗಲಿಲ್ಲ. ಅದಕ್ಕೆ ಹೇಳುವಂಥ ದುಡಿಯುವ ಕೈಗಳ ಜೊತೆ ಅಥವಾ ಅವರ ಜೊತೆಯಲ್ಲಿ ಭಗವಂತ ಇದ್ದಾನೆ ಅಂತ. ಜ್ಞಾನಿಗಳ ಜೊತೆಯಲ್ಲಿ ಭಗವಂತ ಇದ್ದಾನೆ. ನಿಷ್ಕಲ್ಮಶ ವ್ಯಕ್ತಿಗಳ ಜೊತೆಯಲ್ಲಿ ಭಗವಂತ ಇದ್ದಾನೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಎಂಬುದಕ್ಕೆ ಈ ಕಥೆಗಳು ಸಾಕ್ಷಿ. ಹಾಗಾಗಿ ಅಲ್ಲಿ ಪ್ರಹ್ಲಾದನದ್ದು ಕೂಡ ಅಲ್ಲಿ ವಿಶೇಷವಾಗಿ ಅದು ಭಕ್ತಿಯೋಗವಾಗಿತ್ತು. ಕ್ರಿಯಾಶಕ್ತಿ ವಿಕಾಸಗೊಂಡಾಗ ಅದು ಕರ್ಮಯೋಗವಾಗುತ್ತದೆ. ಪ್ರತಿಯೊಬ್ಬನಲ್ಲೂ ಒಂದೊಂದು ಶಕ್ತಿಗಿದೆ. ನಾನು ಹೇಳಿದೆ, ಒಬ್ಬನಿಗೆ ಒಂದು ಕೆಲಸ ಅಂತ ಹೇಳುವಂಥದ್ದು ಇಷ್ಟ ಅಲ್ಲದಿದ್ದರೆ ಇನ್ನೊಂದು ಕೆಲಸದ ಬಗ್ಗೆ ಇಷ್ಟ ಇರ್ತದೆ. ಹಾಗಾಗಿ ಅವನವನ ಇಷ್ಟಕ್ಕನುಗುಣವಾಗಿ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಅದನ್ನೇ ಕಂಡು ನಾವು ಹೇಳುವಂಥದ್ದು, ಪ್ರತಿಯೊಬ್ಬನಲ್ಲೂ ಒಂದು ವಿಶಿಷ್ಟವಾದಂತಹ ಒಂದು ಶಕ್ತಿ ಇದೆ. ಅವನಲ್ಲಿ ಶಕ್ತಿ ಅಂತೇಳುವಂಥದ್ದು ಅದು ರೂಪುಗೊಳ್ಬೇಕು, ಅದು ವಿಕಾಸಗೊಳ್ಬೇಕು, ಹೊರಹೊಮ್ಮಬೇಕು. ಹಾಗಾಗಿ ಅದರ ವಿಕಾಸವೇ ವಿಕಾಸ ಯೋಗ. ವ್ಯಾಪಾರಿಯಲ್ಲಿ ವಾಣಿಜ್ಯ ಯೋಗ, ಒಳ್ಳೆ ವ್ಯಾಪಾರಿ ಅವನ ಯೋಗ ಏನು? ಅದು ವಾಣಿಜ್ಯ ಯೋಗ ಅಂತ ಹೇಳ್ತದೆ. ಒಳ್ಳೆಯ ವಿದ್ಯಾರ್ಥಿಗಳಲ್ಲಿ ಅದು ವಿದ್ಯಾಯೋಗ. ಪ್ರಾಧ್ಯಾಪಕನಲ್ಲಿ ಅಲ್ಲಿ ಅಧ್ಯಾಪನ ಯೋಗ. ಒಳ್ಳೆಯ ಶಿಕ್ಷಕ ಇದ್ದಾನೆ, ಅವನದ್ದು ಅಧ್ಯಾಪನ ಯೋಗ ಅಂತ ಅನಿಸ್ತದೆ. ಅವನು ಮಕ್ಕಳನ್ನು ಚೆನ್ನಾಗಿ ಪಾಠ ಮಾಡುವಂಥ ಶಕ್ತಿ ಇರ್ತದೆ, ಮಕ್ಕಳಿಗೆ ಮನದಟ್ಟು ಮಾಡುವಂಥ ಅವನಲ್ಲಿ ನೈಪುಣ್ಯತ ಇರ್ತದೆ. ಅವಂತಹವನ ಯೋಗ ಅದು ಅಧ್ಯಾಪನ ಯೋಗ ಆಗ್ತದೆ. ಹಾಗೆ ಬೀಜವನ್ನು ನಾವು ಮನೆಯೊಳಗೆ ಇಟ್ಟರೆ ಅದು ವಿಕಾಸಗೊಂಡು ವೃಕ್ಷವಾದೀತೆ. ಒಳ್ಳೆಯ ಬೀಜ ಉಂಟು, ನಾವು ಮನೆಯಲ್ಲಿ ಇಟ್ಟುಕೊಂಡು ಇದು ಒಳ್ಳೆ ಬೆಲೆ ಬಾಳುವ ಬೀಜ, ಇದು ಒಂದು ಬೀಜದಿಂದ ಬಿತ್ತಿದ ಕೂಡಲೇ ಅದರಲ್ಲಿ ಸಾವಿರಾರು ಮಾವಿನ ಹಣ್ಣುಗಳು ಅಥವಾ ಇತರ ಪುಷ್ಪಗಳು ಫಲಗಳು ಆಗಬಹುದು ಅಂತ ಇಟ್ಟುಕೊಂಡು ಅದು ಮನೆಯೊಳಗೆ ಇಟ್ಟುಕೊಂಡ್ರೆ ಅದು ವಿಕಾಸವಾಗುವುದಿಲ್ಲ. ಅದಕ್ಕೆ ಯೋಗ್ಯವಾದಂಥ ಪರಿಸರ ಬೇಕು, ನೀರು ಬೇಕು, ಗಾಳಿ ಬೇಕು, ಸೂರ್ಯನ ಕಿರಣಗಳು ಬೀಳಬೇಕು. ಇವೆಲ್ಲವೂ ದೊರೆತಾಗ ಅದು ಶ್ರೇಷ್ಠವಾದಂಥ ಮರ ಆಗಿ ಅದು ಸಮಾಜಕ್ಕೆ, ಜನರಿಗೆ, ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಅದರಿಂದ ಉಪಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಒಬ್ಬ ವ್ಯಕ್ತಿಗೆ ಯೋಗ್ಯವಾದಂತಹ ಪರಿಸರವು ಸಿಕ್ಕಾಗ, ಅವನಿಗೆ ಸತ್ಸಂಗ ದೊರೆತರೆ ಅವನು ಸಂತನಾಗಿ ಮಹಂತನಾಗಿ ವಿಕಾಸಗೊಂಡು ದೇವರೇ ಆಗಿ ಬಿಡ್ತಾನೆ. ನಾವು ಒಳ್ಳೆ ಉಪಕಾರ ಮಾಡಿದವನನ್ನು ಅಯ್ಯೋ ದೇವರಂತ ಮನುಷ್ಯ ಅಂತ ಕೈ ಮುಗಿತೇವೆ. ಈ ಒಂದು ಮರಕ್ಕೆ ಒಳ್ಳೆಯದಾದಂಥ ಪರಿಸರವು ಸಿಕ್ಕಿದಾಗ ಆ ಬೀಜವು ಅದು ಹೇಗೆ ಮೊಳಕೆ ಒಡೆದು ಸಸಿಯಾಗಿ ಹಣ್ಣಾಗಿ ಕಾಯಿಯಾಗಿ ಜನ ಜೀವನಕ್ಕೆ ಅದು ಒಳಿತನ್ನು ಉಂಟು ಮಾಡುತ್ತದೋ, ಹಾಗೆ ಒಬ್ಬ ಮನುಷ್ಯನಿಗೂ ಕೂಡ ಅಂತಹದೇ ಯೋಗ್ಯವಾದಂಥ ಒಂದು ಪರಿಸರವು ಸಿಗಬೇಕು. ಪರಿಸರವು ಯಾವ ರೀತಿ? ಸತ್ಸಂಗ. ಈಗ ನಾವು ಇಷ್ಟೊಂದು ಕಥೆಗಳನ್ನು ಮಾಡ್ತೇವೆ, ಪ್ರವಚನಗಳನ್ನು ಮಾಡ್ತೇವೆ, ಈಗ 108 ಸಂಚಿಕೆಗಳನ್ನು ಮಾಡಿತು. ಆದರೆ ಇವುಗಳ ಹಿಂದಿರುವ ಉದ್ದೇಶ ಏನಂದರೆ ಇದನ್ನು ಜನರು ಕೇಳಿ ತಿಳಿದುಕೊಂಡು ಅವರು ಆತ್ಮದಲ್ಲಿ ವಿಮರ್ಶೆ ಮಾಡಬೇಕು, ಇವರು ಹೇಳಿದ್ದು ಸರಿ ಉಂಟು, ಇದರಲ್ಲಿ ವಿಚಾರಗಳು ಚೆನ್ನಾಗಿದೆಯೋ ಎಂಬುದನ್ನು ತಿಳಿದುಕೊಂಡು ಆ ಸತ್ಸಂಗದಲ್ಲಿ ಇದಕ್ಕೆ ಹೆಚ್ಚಿನದಾದಂಥ ಮಹತ್ವವನ್ನು ಕೊಟ್ಟು ಅದನ್ನು ಜೀವನದಲ್ಲಿ ಅನುಸರಿಸಿದಾಗ ಅವನು ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ. ಅದಕ್ಕೊಂದು ಸಣ್ಣದಾದಂಥ ಉದಾಹರಣೆಯನ್ನು ಕೊಡುವಂಥದ್ದಾದರೆ ಮಹರ್ಷಿ ವಾಲ್ಮೀಕಿ. ಆತನು ಮಹರ್ಷಿಯಾಗುವ ಮುಂಚೆ ಒಬ್ಬ ಬೇಡನಾಗಿದ್ದ, ಬೇಡನಾಗಿದ್ದು ದಾರಿಹೋಕರನ್ನು ದರೋಡೆ ಮಾಡುತ್ತಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಸಪ್ತ ಮಹರ್ಷಿಗಳು ಆತನಿಗೆ ಎದುರಾದಾಗ ಅವರನ್ನು ಅಡ್ಡಕಟ್ಟಿ ದರೋಡೆ ಮಾಡಬೇಕು ಅಂತ ಇಚ್ಛಿಸಿದಾಗ ಮಹರ್ಷಿಗಳಲ್ಲಿ ಬೆಲೆ ಬಾಳುವಂಥ ಯಾವುದೇ ರೀತಿಯಾದಂಥ ವಸ್ತುಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಅವರಲ್ಲಿ ಬೆಲೆ ಬಾಳುವಂಥ ವಸ್ತು ಅಂದರೆ ಜ್ಞಾನ ಮಾತ್ರ, ಅವರು ಮಾಡಿದಂಥ ತಪಶಕ್ತಿ ಮಾತ್ರ. ತಮ್ಮ ತಪಸ್ಸಿನ ಪ್ರಭಾವದಿಂದ ಈ ದರೋಡೆಕೋರನಾಗಿದ್ದಂಥ ಈ ವಾಲ್ಮೀಕಿಯನ್ನು ಅವರಿಗೆ ಜ್ಞಾನ ಬೋಧನೆ ಮಾಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಏನು ಕೊಡ್ತಾರೆ? ರಾಮ ಅಂತ ಹೇಳುವಂಥ ಎರಡು ಅಕ್ಷರ. ರಾಮನಾಮ ಅಂತ ಹೇಳುವಂಥದ್ದು ತಾರಕ ಮಂತ್ರ. ಹಾಗಾದರೆ ನಾವು ರಾಮ ಅಂತ ಹೇಳಿದ ಕೂಡಲೇ ಅಯೋಧ್ಯ ರಾಮ ಅಂತ ತಿಳ್ಕೊಳ್ಬಾರ್ದು. ಇದೊಂದು ವೇದೋಕ್ತವಾದಂತಹ ರಾಮ ಅಂತ ಹೇಳುವಂಥದ್ದು. ಈ ರಾಮ ಅಂತ ಹೇಳುವಂಥದ್ದು ಒಂದು ರಾಮಾಯಣದ ಕಲ್ಪನೆಯೇ ಆ ಮನುಷ್ಯನಿಗಿರಲಿಲ್ಲ, ಆ ದರೋಡೆಕೋರನಿಗಿರಲಿಲ್ಲ. ಅವ ಕಲ್ತದ್ದು ಕೇವಲ ರಾಮ ಅಂತ ಹೇಳುವಂತಹ ಒಂದು ಎರಡು ಅಕ್ಷರ ಮಾತ್ರ. ಅದನ್ನೇ ಸಪ್ತ ಮಹರ್ಷಿಗಳು ಅಲ್ಲಿ ಅವನಿಗೆ ಬೋಧನೆ ಮಾಡ್ತಾರೆ. ಅದನ್ನೇ ಆತ ಸ್ವೀಕಾರ ಮಾಡಿಕೊಂಡು ಅಲ್ಲಿಯೇ ಕುಳಿತುಕೊಂಡು ತದೇಕ ಚಿತ್ತದಿಂದ ಆತ ಧ್ಯಾನಾಸಕ್ತನಾಗಿ ಅಲ್ಲಿ ಆತ ರಾಮ ರಾಮ ಅಂತ ಹೇಳಿ ತಪಸ್ಸನ್ನು ಆಚರಿಸಿದಾಗ ಅವನ ಸುತ್ತಲೂ ಅಲ್ಲಿ ಹುತ್ತ ಬೆಳೀತದೆ. ಹುತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ, ವಾಲ್ಮೀಕ ಅಂತ. ಈ ರೀತಿಯಾಗಿ ಹುತ್ತ ಬೆಳೆದಂಥ ಸಂದರ್ಭದಲ್ಲಿ ಸಪ್ತರ್ಷಿಗಳು ಮತ್ತೊಮ್ಮೆ ಬಂದಂಥ ಸಂದರ್ಭದಲ್ಲಿ
ಇವನು ಬೋಧನೆ ಮಾಡಿದ್ದಾರೆ, ಇವನ ಸುತ್ತ ಹುತ್ತ ಬೆಳೆದಿದೆ, ಇವನು ಇನ್ನೂ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ. ಆಗ ಅವರು ಮತ್ತೆ ಪುನಃ ಅವನನ್ನು ಎಚ್ಚರಿಸಿದಂತಹ ಸಂದರ್ಭದಲ್ಲಿ ಆತ ಹುತ್ತದಿಂದ ಹೊರಕ್ಕೆ ಬಂದಾಗ ಹುತ್ತವನ್ನು ಭೇದಿಸಿ ಬಂದದ್ದರಿಂದ ವಾಲ್ಮೀಕಿಯಾದ. ಹಾಗೆ ಅಲ್ಲಿ ಸಪ್ತರ್ಷಿಗಳು ಅವನಿಗೆ ವಾಲ್ಮೀಕಿ ಎಂಬಂತಹ ನಾಮಕರಣವನ್ನು ಮಾಡಿದರು. ಹಾಗೆ ಆ ತಪಸ್ಸಿಗಳ ಆಶೀರ್ವಾದದಿಂದಲೂ ತಪೋಬಲದಿಂದಲೂ ಮತ್ತು ಹಿಂದಿನ ಜನ್ಮಗಳು ಕಳೆದುದರಿಂದ ಆ ಕರ್ಮ ಅಂತೇಳುವಂಥದ್ದು ಹಿಂದಿನ ಜನ್ಮದ ಕರ್ಮ ಅಂತೇಳಿ ಅದೆಲ್ಲವೂ ಕಳೆದದ್ದರಿಂದ ಮತ್ತೆ ಆಶ್ರಮವನ್ನು ಆತ ಮಾಡಿಕೊಂಡು ಅಲ್ಲಿ ಮತ್ತೆ ಪುನಃ ಆಧ್ಯಾತ್ಮಿಕ ಜ್ಞಾನದಲ್ಲಿ ತೊಡಗಿದುಕೊಂಡಂಥ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ನೀನು ರಾಮಾಯಣವನ್ನು ರಚಿಸು ಅಂತ ಹೇಳ್ತಾರೆ. ಅದುವರೆಗೂ ಅವನಿಗೆ ರಾಮನ ಬಗ್ಗೆ ಗೊತ್ತಿಲ್ಲ, ರಾಮಾಯಣದ ವಿಚಾರ ಗೊತ್ತಿಲ್ಲ. ರಾಮ ಅಂತೇಳುವ ತಾರಕ ಮಂತ್ರವನ್ನೇ ಆತ ಜಪಿಸಿ ಇಂತಹ ಸಾಧನೆಯನ್ನು ಮಾಡಿರುವಂಥದ್ದು. ಆಗ ಅವನಿಗೆ ರಾಮಾಯಣ ಏನೆಂಬುದನ್ನು ತಿಳಿಯದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಾರದ ಮಹರ್ಷಿಗಳು ಬಂದು ಅದನ್ನು ಸಾರವನ್ನು ಹೇಳಿದಂತಹ ಸಂದರ್ಭದಲ್ಲಿ ಒಂದು ಬಹಳ ಶ್ರೇಷ್ಠವಾದಂತಹ ರಾಮಾಯಣವನ್ನು ಆತ ರಚಿಸಿದ. ಅದೇ ವಾಲ್ಮೀಕಿ ರಾಮಾಯಣವಾಗಿ ಇಂದು ಪ್ರಸಿದ್ಧಿಯನ್ನು ಪಡೆಯಿತು. ಹೀಗೆ ಆತ ಒಬ್ಬ ಬೇಡನಾಗಿ ದರೋಡೆಕೋರನಾಗಿದ್ದಂತಹ ಆತನಿಗೆ ಯೋಗ್ಯ ಪರಿಸರ ಸತ್ಸಂಗ ಬೋಧನೆ ದೊರೆತದ್ದರಿಂದ ಆಧ್ಯಾತ್ಮಿಕ ಕಲ್ಪವೃಕ್ಷ ವಿಕಾಸ ಹೊಂದಿ ಅಲ್ಲಿ ಫಲ ನೀಡಲು ಸಾಧ್ಯವಾಯಿತು. ಇಂದು ಕೂಡ ವಾಲ್ಮೀಕಿಯನ್ನು ಸ್ಮರಿಸಲಿಕ್ಕೆ ನಮಗೆಲ್ಲರಿಗೂ ಸಾಧ್ಯವಾಯಿತು. ಅಂದರೆ ನಾವು ಮಾಡುವಂಥ ಈ ಪ್ರವಚನ ಆಗಲಿ ಅಥವಾ ಈ ತತ್ವ ಪ್ರಸಾರ ಅಂತೇಳುವಂಥ ವಿಚಾರವನ್ನು ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಹೇಳಿದರೆ ಪ್ರಯೋಜನ ಇಲ್ಲ. ಇದನ್ನು ಜನರು ಅರ್ಥಿಕೊಂಡು ಕೇಳಿಕೊಂಡು ಇದನ್ನು ತಿಳ್ಕೊಂಡಾಗ ಅವರು ಕೂಡ ಈ ಸತ್ಸಂಗದ ಒಂದು ಅನುಭವವನ್ನು ಪಡೆಕೊಂಡು ಜೀವನದಲ್ಲಿ ಸುಕೃತಿಯನ್ನು ಪಡೆಯಬಹುದು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.